ಹಿಂದೂ ರಾಷ್ಟ್ರ ಆಮೇಲೆ ಯಾರು ಕನ್ವರ್ಟ್ ಮಾಡಬೇಕು ಅಂತ ಹೊರಟ್ರು, ನಮ್ಮನ್ನು ಗುಲಾಮರನ್ನಾಗಿ ಇಡಬೇಕು ಅಂತ ಹೊರಟ್ರಲ್ಲ, ತಲತಲಾಂತರ ವರ್ಷಗಳಿಂದ ಆ ವರ್ಗದ ಜನ ಹಿಂದೂ ಧರ್ಮ ಹಿಂದೂ ಧರ್ಮ ಅಂತ ಹೇಳ್ಕೊಂಡ್ಬಂದರು. ಹೋಗ್ಲಿ, ಹಿಂದೂ ಧರ್ಮದಲ್ಲಿ ಎಲ್ಲರೂ ನಮ್ಮನ್ನೆಲ್ಲ ಒಟ್ಟಿಗೆ ತಗೊಂಡಿದ್ದಾರೆ, ಅವರಿಗೆ ಬೇಕಾದಾಗ ಮಾತ್ರ ನಾವು ಹಿಂದೂ ಧರ್ಮ ಬೇಕು ಅಂತಕ್ಕಂಥದ್ದು ಹೇಳ್ತಾರೆ ಅವರಿಗೆ ಬೇಕಾದಾಗ. ನಾವು ಇವತ್ತು ಸಹ ನಮ್ಮ ದೇಶದ ಸಂಸ್ಕೃತಿಯನ್ನು ಈ ಒಂದು ಜೀವನದಲ್ಲಿ ಹಂತ ಹಂತವಾಗಿ ಬದಲಾವಣೆಗಳೇನಾಯ್ತಾ ಬಂತು ಸಮಾಜದಲ್ಲಿ, ಆ ಬದಲಾವಣೆಗಳಿಗೆ ಇವತ್ತು ನಮ್ಮ ಸಂಸ್ಕೃತಿಯನ್ನು ನಾವೇನು ಆಚರಣೆ ಮಾಡ್ತಾ ಇದ್ದೇವೆ, ಬಿ ಜೆ ಪಿ ಅವರಿಗಿಂತಲೂ ಒಂದು ಹೆಜ್ಜೆ ಮುಂದೋಗಿ ನಾವು ಈ ಒಂದು ಸಮಾಜದಲ್ಲಿ ಇರತಕ್ಕಂಥ ಧರ್ಮ ಆಚರಣೆಗಳನ್ನು ಭಾಳ ನಿಷ್ಠೆಯಿಂದ ಮಾಡ್ತಾ ಇರತಕ್ಕಂಥ ಕುಟುಂಬಗಳು ನಾವು, ಇವರಿಂದ ಕಲಿಬೇಕಾಗಿಲ್ಲ ನಾವು. ಅದರಿಂದ ಇವತ್ತು ಬಿ ಜೆ ಪಿಯ ಸರ್ಕಾರಕ್ಕೆ ಮತ್ತೆ ಇನ್ನೊಂದು ಬಾರಿ ಹೇಳಲಿಕ್ಕೆ ಬಯಸ್ತೇನೆ, ಇನ್ನು ಮುಂದಕ್ಕೆ ಸಾಕು ಇಲ್ಲಿ ನಿಲ್ಲಿಸಿ, ನಿಮ್ಮ ವಿಶ್ವ ಹಿಂದೂ ಪರಿಷತ್ತು ಇದು ಇವರಿಗೆ ಏನು ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ತಿದೆಯಲ್ಲ, ಡೀಸೆಲ್ ರೇಟ್ ಜಾಸ್ತಿ ಆಗ್ತಿದೆಯಲ್ಲ, 110 ಬಂತಿವತ್ತು ಡೀಸೆಲ್, ಇನ್ನೇನು ಸೆಂಚುರಿ ಹೊಡಿತದೆ ಇನ್ನೊಂದು 3 ದಿವಸಕ್ಕೆ, ಸಿಮೆಂಟ್ ರೇಟ್ ಎಷ್ಟಾಗಿದೆ, ಸ್ಟೀಲ್ ರೇಟ್ ಎಷ್ಟಾಗಿದೆ, ಗ್ಯಾಸ್ ರೇಟ್ ಏನಾಗಿದೆ, ತರಕಾರಿ ಬೆಲೆ ಎಷ್ಟಾಗಿದೆ, ಯಾವ ಬಡವರು ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಇವತ್ತು?